हाय फ्रेंड्स, नानिवत्तु बंगडे मीनिन सुक्क माडोदु हेंगे अंत तोर्सिकोड्तीनि। इदु दोसे मत्ते चपाति जोतेगेल्ल तुंब चेन्नागिरुत्ते। मोदलु ओंदु पात्र तगोबेकु, अदरल्लि ओंदु स्टेप् इट्कोबेकु, इदक्के नीरु हाकोळ्बेकु। आ स्टेप् होरगे बरो होरगे नीरु हाकोळ्ळि, स्टेप्किंत स्वल्प केळगे। ನಂತರ ಅರಿಶಿನದ ಎಲೆ ತೊಗೊಂಡಿದ್ದೀನಿ ನಾನಿಲ್ಲಿ। ಅರಿಶಿನದ ಎಲೆನ ಅದರ ಮೇಲೆ ಫುಲ್ ನೀಟಾಗಿ ಜೋಡಿಸ್ಕೋಬೇಕು। ಅದರ ಮೇಲೆ ಮೀನನ್ನು ನೀಟಾಗಿ ಒಂದೊಂದೇ ಇಟ್ಕೊಂಡು ನಂತರ ಮುಚ್ಚಳ ಮುಚ್ಚಿಬಿಟ್ಟು ಹಬೆಯಲ್ಲೇ ಬೇಯಿಸ್ಕೋಬೇಕು। ಇದು ಬೇಯಿಸೋಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ। ಮಸಾಲಕ್ಕೆ ಒಣಮೆಣಸು, ಹುಣಸೆ ಹಣ್ಣು, ಕಾಳುಮೆಣಸು, ಧನಿಯಾ, ಅರಿಶಿನ, ಓಂಕಾಳು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಎಲ್ಲನೂ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು। ಬೆಂಕಿನ ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು। ನಾವಿಲ್ಲಿ ತೆಂಗಿನೆಣ್ಣೆನ ಉಪಯೋಗಿಸ್ತಿದ್ದೀವಿ। ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ತಾ ಇದ್ದೀನಿ। ಪೌಡ್ರ್ ಆದರೆ ಸಾಕು, ಈ ರೀತಿ ಪೌಡ್ರ್ ಮಾಡಿ ಇಟ್ಕೋಬೇಕು। ಅದೇ ಜಾರಿಗೆ ಮತ್ತೆ ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ರುಬ್ತಾ ಇದ್ದೀನಿ। ತುಂಬ ಏನು ನುಣ್ಣಗಾಗಲ್ಲ ಬಿಡ, ಇಷ್ಟು ನುಣ್ಣಗಾದರೆ ಸಾಕಾಗತ್ತೆ। ಇವಾಗ ಬೇಯಿಸಿರುವ ಮೀನನ್ನು ನಾವು ಕ್ಲೀನ್ ಮಾಡ್ಕೋಬೇಕು, ಸರಿಯಾಗಿ ಮುಳ್ಳನ್ನೆಲ್ಲ ತಕ್ಕೋಬೇಕು। ಮಧ್ಯ ಮಧ್ಯ ಎಲ್ಲ ಮುಳ್ಳುಗಳಿರ್ತವೆ, ಅದನ್ನೆಲ್ಲ ನೀಟಾಗಿ ತಗೊಂಡು ಅದನ್ನು ಒಂದು ಸೈಡ್ ಇಟ್ಕೊಳ್ಳೋಣ। ಈಗ ಒಂದು ಬಾಣಲೆ ತಗೊಂಡಿದ್ದೀನಿ, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊತಿದ್ದೀನಿ 3 ಸ್ಪೂನು। ಈಗ ಅದಕ್ಕೆ ಹಸಿಮೆಣಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತೆ ಇದಕ್ಕೆ ಈರುಳ್ಳಿಯನ್ನು ಹಾಕೋಬೇಕು। ಈರುಳ್ಳಿ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೋಬೇಕು। ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು। ಗ್ಯಾಸ್ ಉರಿ ಸ್ಲೋ ಆಗಿ ಇರಲಿ। ಈಗ ಕಾಯಿ ತುರಿನ ನಾವು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ। ಈಗ ಮಸಾಲ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ। ನಂತರ ಒಂದು ಲೋಟ ನೀರು ಹಾಕ್ಕೋಬೇಕು, ಒಂದು ಲೋಟ ಅಥವಾ ಸ್ವಲ್ಪ ನೀರು ಹಾಕ್ಕೊಂಡು ಅದು ಸ್ವಲ್ಪ ಮಸಾಲ ಬೇಯೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳೋದು। ನೋಡ್ಕೊಂಡು ನೀರು ಹಾಕ್ಕೋಬೇಕು, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು। ಈಗ ಉಪ್ಪು ಹಾಕ್ಕೊತಿದ್ದೀವಿ, ಇದು ಕುದೀತಾ ಇದೆ ನೋಡಿ, ಕುದ್ದು ಮಸಾಲ ಸ್ವಲ್ಪ ದಪ್ಪ ಆಗುತ್ತೆ। ಮಸಾಲ ಗಟ್ಟಿ ಆದಮೇಲೆ, ಇಷ್ಟು ಗಟ್ಟಿ ಆದಮೇಲೆ ಮೀನನ್ನು ಅದಕ್ಕೆ ಹಾಕ್ಕೋಬೇಕು। ನಂತರ ಇದನ್ನು ನಿಧಾನಕ್ಕೆ ಮಸಾಲ ಜೊತೆ ಮಿಕ್ಸ್ ಮಾಡಬೇಕು। ಬಂಗಡೆ ಮೀನು ಸುಕ್ಕ ಮಾಡಿರೋದು ನಮ್ಮಮ್ಮ, ತುಂಬ ಚೆನ್ನಾಗಿ ಬಂದಿದೆ, ಅದಕ್ಕೋಸ್ಕರ ನಿಮಗೆ ನಮ್ಮಮ್ಮನ ಕೈಯಿಂದ ಮಾಡಿಸಿ ತೋರಿಸ್ತಾ ಇದ್ದೀನಿ। ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ। ಮೀನ ತುಂಬ ಸ್ಲೋ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳೆ ಹಿಡಿಯತ್ತೆ। ಇವಾಗ ಹಾಕ್ತಾ ಬಂದಿದೆ, ಇದೀಗ ನೀರು ದೋಸೆ ಚಪಾತಿ ಜೊತೆಯೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ। ಆಗಿದೆ ನೋಡಿ, ನೋಡಿದ್ದಕ್ಕೆ ಥ್ಯಾಂಕ್ ಯು, ಹಾಗೆ ನೀವು ಮಾಡಿ ನೋಡಿ, ಕಮೆಂಟ್ ಹಾಕಿ।